नमस्कार वीक्षक इन 30 मिनट्स 30 न्यूज ना शर्मिता शेट्टी इवती विद्यमान प्रमुख मुहूर्त सूदिया नोड़ता हमण सदन कांग्रेस बीजेपी सदस्य नदे दुड जटापटे नड़ीत सचिव ईश्वरप्प राष्ट्रध्वज के अपमान अंत विपक्ष नायक सिद्दरामय्य आरोप नियम 69 अडियल्लि स्पीकर कागेरी चर्चे अवकाश को ईश्वरप्प संविधान राष्ट्रध्वज बगे बहुत अगौरव तक्षणवे ईश्वरप्प संपुटद कईबिडु अंत सिद्दरामय्य ओत्ताय मध्यप्रवेश गृह सचिव आरग ज्ञानेंद्र ईश्वरप्प आ रीति अंत वाद इन कानून सचिव माधुस्वामी यहा राष्ट्रध्वजकू ईश्वरप्प अवमान ईश्वरप्पन राष्ट्रध्वज के अपमान अंत माध्यम तोरसवेल अंत केपीसीसी अध्यक्ष डिकेशी ईश्वरप्प डिकेशी ऐकवचन वग्दा कई कई मिलायसो हंतकू गलाटे होयतु स्पीकर मातिगू तले केळिसिकोळ्ळदे कांग्रेस नायक सदन बाविगिळिदु प्रतिभटने सदन कलापव नाळे बेळग्गे 11 गंटेगे मुंदूडिके माडलागिदे नान मनवरिके नान अभिप्राय कमू सम व्यवधान इल सदन सचिव केएस ईश्वरप्प विरुद्ध कांग्रेस प्रतिभटने नडेसितु राज्य यूथ कांग्रेस अध्यक्ष नलपाड नेतृत्व में ईश्वरप्प निवास के मुत्तिगे हाकोदक्के प्रयत्न पट्टरु पोलीस ईश्वरप्प मनेय बळी ब्यारिकेड हाकि बंदोबस्त माडिद्रु आदरू नूरारु कार्यकर्तरु मनेगे मुत्तिगे हाकोदक्के प्रयत्न पट्टरु अल्लदे ईश्वरप्प विरुद्ध घोषणे कूगि तम्म आक्रोशवन्न व्यक्तपडिसिदरु इन्नु ईश्वरप्प हेळिके विरुद्ध हैग्रौंड्स ठाणेगे दूरु नीडिद मोहम्मद नलपाड ईश्वरप्प विरुद्ध क्रमक्के ओत्ताय माडिदारे इन सदन कांग्रेस सदस्य ईश्वरप्प विरुद्ध प्रतिभटने इत ईश्वरप्प तम समर्थसिक भगवा ध्वजव केंपुकोटे मेले हरस्ती अंत केळिद्रु अदक नानु इन्नु 100 वर्षको 200 अथवा 500 वर्षद नंतरवो हारबहुदु अंतष्टे नानु हेळिदिनि अदन्न सरियागि तिळियदे राजकीय माडोक होरटिद्दारे अंत समर्थने माड्कोंडिद्दारे इल्ल सीएं राजीनामे पडिबेकागित्तु अंत डिकेशि ईश्वरप्प विरुद्ध मत्ते वाग्दाळियन्नु माडिदारे भगवा ध्वज इन्नु 100 वर्षको 200 वर्षको 500 वर्षको ಕೆಂಪುಕೋಟೆ ಮೇಲೆ ಹಾರಬಹುದು ಅದು ನನಗೆ ಗೊತ್ತಿಲ್ಲ ಅನ್ನಂತ ಅಂಶವನ್ನ ತುಂಬಾ ಸ್ಪಷ್ಟವಾಗಿ ಒತ್ತಿ ಹೇಳಿದ್ದೆ ಅದಕ್ಕೆ ಸಾಕ್ಷಿ ನೀವೇ ಜೈಲಿಗೆ ಬಂದಂತ ವ್ಯಕ್ತಿ ಇವತ್ತು ಬೇಲ್ ಅಲ್ಲಿ ಇರುವಂತ ವ್ಯಕ್ತಿ ಯಾವತ್ ಮತ್ತೆ ಜೈಲಿಗೆ ಹೋಗ್ತಾರೋ ಗೊತ್ತಿಲ್ಲ ಎಷ್ಟು ಕೇಸ್ಗಳು ಇದಾವ ಗೊತ್ತಿಲ್ಲ ಅವರು ಇವತ್ತು ನಮ್ಮ ಬಗ್ಗೆ ಹೇಳ್ತಾರೆ ರಾಷ್ಟ್ರದ್ರೋಹಿಗಳು ಅಂತ ನನ್ನ ಬಗ್ಗೆ ಹೇಳ್ತಾ ಇದ್ದಾರೆ ನಮಗೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಪ್ರೀತಿ ಇದೆಯೋ ಕಾಂಗ್ರೆಸ್ನವರಿಗೆ ರಾಜಕೀಯ ಪ್ರೀತಿ ಇದೆಯೋ ರಾಜ್ಯ ಜನ ತೀರ್ಮಾನ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ರೀತಿ ಕೆಂಪು ಕೋಟೆಯಲ್ಲೂ ಕೇಸರಿ ಧ್ವಜ ಆರಿಸುತ್ತೇವೆ ಅಂತ ಸಚಿವ ಈಶ್ವರಪ್ಪ ಹೇಳಿದ್ದನ್ನ ನೀವು ಎಲ್ಲ ಕೂಡ ಪ್ರಕಟಣೆ ಮಾಡಿದಿರಿ ನೀವು ಎಲ್ಲ ತೋರಿಸಿದಿರಿ ಒಂದು ಗವರ್ನರ್ ಅವರು ಕೂಡಲೇ ಅವರನ್ನ ಡಿಸ್ಮಿಸ್ ಮಾಡಬೇಕಾಯಿತು ಇಲ್ಲ ಮುಖ್ಯಮಂತ್ರಿ ರೆಸಿಗ್ನೇಷನ್ ತಗೊಂಡು ಗವರ್ನರ್ ಗೆ ಕಳಿಸಬೇಕಾಯಿತು ಇವೆರಡೂ ಆಗಲಿಲ್ಲ ಹಿ ಶುಡ್ ಹ್ಯಾವ್ ಟೇಕನ್ ಎ ಸೂಮ್ ಮೋಟರ್ ಕೇಸ್ ಅಂಡರ್ ಎ ಸೆಡಿಷನ್ ಇನ್ನು ಕಾಂಗ್ರೆಸ್ ಅಹೋರಾತ್ರಿ ಧರಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನಾಳೆವರೆಗೆ ನಾವು ಕಾದು ನೋಡ್ತೀವಿ ಸಚಿವ ಸ್ಥಾನದಿಂದ ವಜಾ ಮಾಡ್ತಾರೋ ಇಲ್ವೋ ಅನ್ನೋದನ್ನ ನೋಡಿ ಮುಂದಿನ ತೀರ್ಮಾನ ಕೈಗೊಳ್ಳುತ್ತೀವಿ ಅಂತ ಹೇಳಿದ್ದಾರೆ ಈಶ್ವರಪ್ಪಗೆ ಆರ್ಎಸ್ಎಸ್ ಬೆಂಬಲ ಇದೆ ಪಾಪ ಬೊಮ್ಮಾಯಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಹಾಗಾಗಿ ವಜಾ ಮಾಡೋದಕ್ಕೆ ಸಿಎಂ ಗೆ ಆಗ್ತಿಲ್ಲ ನಾಳೆ ಧರಣಿ ಮಾಡುವ ಕುರಿತಂತೆ ನಿರ್ಧಾರವನ್ನ ನಾವು ಕೈಗೊಳ್ಳುತ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಮತ್ತೆ ರಾಜ್ಯಪಾಲರು ಅವರೇ ಮುಖ್ಯಮಂತ್ರಿಗಳಿಗೆ ಹೇಳಿ ಅವರ ಹತ್ರ ಅವರನ್ನ ಡಿಸ್ಮಿಸ್ ಮಾಡತಕ್ಕಂತ ಕೆಲಸವನ್ನ ಮಾಡಬೇಕು ಬಿಕಾಸ್ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅವರ ಜವಾಬ್ದಾರಿ ರಕ್ಷಣೆ ಮಾಡಬೇಕಾಗಿರತಕ್ಕಂತದ್ದು ಸಂವಿಧಾನ ರಕ್ಷಣೆ ಮಾಡಬೇಕಾಗಿರತಕ್ಕಂತದ್ದು ಕೂಡ ಅವರ ಜವಾಬ್ದಾರಿ ಇದೆ ನಾವು ಪ್ರಮಾಣವಚನ ತಗೊಳ್ಳಬೇಕು ಒಂದು ಭಾಗ ಅವರು ರಕ್ಷಣೆ ಮಾಡಬೇಕಾಗಿರೋದು ಅದಕ್ಕೋಸ್ಕರ ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಸೋ ಅದಕ್ಕೋಸ್ಕರ ನಾವು ನಾಳೆ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಸದನ ಒಳಗಡೆನೂ ಮಾಡ್ತೀವಿ ಹೊರಗಡೆನೂ ಮಾಡ್ತೀವಿ ಇನ್ನು ಸದನದಲ್ಲಿ ಕಾಂಗ್ರೆಸ್ ನಾಯಕರ ವರ್ತನೆಗೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ನಾಯಕರ ವರ್ತನೆಯನ್ನ ನೋಡ್ತಾ ಇದ್ರೆ ಗೂಳಿ ನುಗ್ಗಿದ ಹಾಗೆ ನುಗ್ತಾ ಇದ್ರು ಕಾಂಗ್ರೆಸ್ ನಾಯಕರು ಇಂದು ಟ್ರೇಲರ್ ತೋರಿಸಿದಾರಷ್ಟೇ ಮುಂದೆ 2023 ರಲ್ಲಿ ಏನಾಗುತ್ತೆ ಅನ್ನೋದನ್ನ ತೋರಿಸಿದ್ದಾರೆ ಜನ ಇದರಿಂದ ಎಚ್ಚೆತ್ತುಕೊಳ್ಳಬೇಕು ಅಂತ ಎಚ್ಡಿಕೆ ಹೇಳಿದ್ದಾರೆ
ಒಂದು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ನ ನಾಯಕರ ನಡವಳಿಕೆ ನೋಡಿದಾಗ ಒಂದು ಟ್ರೈಲರ್ ಅನ್ನ ರಾಜ್ಯದ ಜನತೆ ಮುಂದೆ ಇಟ್ಟಿದ್ದಾರೆ. ಈ ರಾಜ್ಯದ ಪರಿಸ್ಥಿತಿ ಏನಾಗಬಹುದು ಅಂತಕ್ಕಂಥದ್ದನ್ನ ಇವತ್ತಿನ ಸದನದಲ್ಲಿ ಕಾಂಗ್ರೆಸ್ ನಾಯಕರು ಟ್ರೈಲರ್ ಮುಖಾಂತರ ತೋರಿಸಿದ್ದಾರೆ. ಇದನ್ನ ಎಚ್ಚರಿಕೆಯಿಂದ ಗಮನಿಸಬೇಕು ಅಂತ ಹೇಳಿ ನಾಡಿನ ಜನತೆಗೆ ಮನವಿ ಮಾಡ್ತೀನಿ. ಸದನದಲ್ಲಿ ಕಾಂಗ್ರೆಸ್ ವರ್ತಿಸಿದ ರೀತಿಗೆ ಸಿಎಂ ಬೊಮ್ಮಾಯಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಶ್ವರಪ್ಪನವರು ಈ ವಿಚಾರದಲ್ಲಿ ಈಗಾಗಲೇ ಮಾತಾಡಿದ್ದಾರೆ. ಸದನದಲ್ಲಿ ಆಯ್ದ ಭಾಗಗಳನ್ನು ಮಾತ್ರ ಹೇಳಿ ಜನರ ಹಾಗೂ ಸದನದ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ಕಾನೂನಾತ್ಮಕವಾಗಿ ಈಶ್ವರಪ್ಪನವರು ಮಾತನಾಡಿರೋದಿಲ್ಲ, ಅಲ್ಲಿ ತಪ್ಪಿಲ್ಲ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಇನ್ನು 100-200 ವರ್ಷಗಳ ಕಾಂಗ್ರೆಸ್ ಅಂತ ಹೇಳ್ತಾರೆ. ಆದರೆ ಇಂತಹ ಕಾರಣಗಳಿಂದ ಅವರ ಪಕ್ಷ ನೆಲಕಚ್ಚಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇವತ್ತು ಅವರು ನಡ್ಕೊಂಡಿರುವಂತಹ ರೀತಿ ನೋಡಿದ್ರೆ ಒಂದು ಕಾಂಗ್ರೆಸ್ ಬಹಳ ಹತಾಶರಾಗಿದ್ದಾರೆ. ಎರಡನೇದಾಗಿ ರಾಜಕೀಯ ದಿವಾಳಿತನ, ಅವರಿಗೆ ಜನರ ಸಮಸ್ಯೆ ಬೇಕಾಗಿಲ್ಲ. ಹೀಗಿರುವಾಗ ಆಯ್ದ ಭಾಗಗಳನ್ನಷ್ಟೇ ಹೇಳಿ ಜನರಿಗೆ ದಾರಿ ತಪ್ಪಿಸು. ಈಶ್ವರಪ್ಪ ಹೇಳಿಕೆ ವಿರುದ್ಧ ಸದನದಲ್ಲಿ ಪ್ರತಿಭಟನೆ ನಡೆಸಿದ ರೀತಿಗೆ ಸಚಿವ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ದೇಶದ ಇತಿಹಾಸದಲ್ಲಿ ಚುನಾಯಿತ ಪ್ರತಿನಿಧಿಗಳಿಂದ ರಾಷ್ಟ್ರಧ್ವಜಕ್ಕೆ ಅವಮಾನ ಆಗಿಲ್ಲ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಶಾಸಕರುಗಳು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ವಿಧಾನಸಭೆ ಇತಿಹಾಸದಲ್ಲಿ ಯಾವತ್ತೂ ಕೂಡ ಬೇಕಾಬಿಟ್ಟಿ ಧ್ವಜಗಳನ್ನು ಬಳಸಿಕೊಂಡಿಲ್ಲ. ಧ್ವಜಕ್ಕೆ ಅಪಮಾನ ಮಾಡೋ ಕೆಲಸ ಕಾಂಗ್ರೆಸ್ ಮಾಡಿದೆ ಅಂತ ವಾಗ್ದಾಳಿಯನ್ನು ಮಾಡಿದ್ದಾರೆ. ಇನ್ನು ಪರಿಷತ್ತಲ್ಲೂ ಕಾಂಗ್ರೆಸ್ ಸದಸ್ಯರು ಸಚಿವ ಈಶ್ವರಪ್ಪ ವಿರುದ್ಧ ಧರಣಿ ನಡೆಸಿದ್ರು. ಸನ್ಮಾನ್ಯ ಈಶ್ವರಪ್ಪನವರೇ ರಾಜೀನಾಮೆ ಕೊಡಿ ಅಂತ ಕಾಂಗ್ರೆಸ್ ಸದಸ್ಯರು ಘೋಷಣೆ ಕೂಗಿದ್ರು. ಈಶ್ವರಪ್ಪ ಮೇಲೆ ದೇಶದ್ರೋಹದ ಪ್ರಕರಣ ದಾಖಲಿಸದೇ ಇದ್ರೆ ನಾಳೆಯಿಂದ ಅಹೋರಾತ್ರಿ ಧರಣಿ ಮಾಡೋದಾಗಿ ಕಾಂಗ್ರೆಸ್ ನಾಯಕರು ಪಟ್ಟನ್ನ ಹಿಡಿದ್ರು. ಸದನದಲ್ಲಿ ಗದ್ದಲ ಹೆಚ್ಚಾಗ್ತಾ ಇದ್ದಂತೆ ಪರಿಷತ್ ಕಲಾಪವನ್ನ ಸಭಾಪತಿ ಬಸವರಾಜ ಹೊರಟ್ಟಿ ನಾಳೆಗೆ ಮುಂದೂಡಿಕೆ ಮಾಡಿದ್ರು. ಈ ವೇಳೆ ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್, ನಾಳೆ 11 ಗಂಟೆವರೆಗೆ ನಾವು ಕಾಯ್ತೀವಿ, ಈಶ್ವರಪ್ಪ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ನಾವು ಅಹೋರಾತ್ರಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿರುವಂತಹ ಸಂಸದ ಡಿಕೆ ಸುರೇಶ್, ಕೇಸರಿ ಧ್ವಜವನ್ನ ರಾಷ್ಟ ಧ್ವಜವನ್ನಾಗಿ ಮಾಡಿ ಕೆಂಪು ಕೋಟೆ ಮೇಲೆ ಹಾರಿಸಬೇಕು ಅಂತ ಸಚಿವ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಅವರ ಮೇಲೆ ಕೇಸ್ ದಾಖಲು ಮಾಡಬೇಕು, ಅವರನ್ನ ಸಂಪುಟದಿಂದ ಕೈಬಿಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ತಮಿಳುನಾಡಲ್ಲಿ ಹಿಜಬ್ ಕೇಸರಿ ಶಾಲು ವಿಚಾರ ಭಾರೀ ವಿವಾದವನ್ನೇ ಸೃಷ್ಟಿ ಮಾಡಿದೆ. ಇವತ್ತು ಹೈಕೋರ್ಟ್ನ ಸಿಜೆ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ಹಿಜಬ್ ವಿವಾದದ ವಿಚಾರಣೆ ನಡೆಯಿತು. ನ್ಯಾಯಾಧೀಶರು ವಾದವನ್ನ ಆಲಿಸಿದ್ರು. ಆ ಬಳಿಕ ವಿಚಾರಣೆಯನ್ನು ನಾಳೆ ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ ಮುಂದೂಡಿದೆ. ವಿಚಾರಣೆ ವೇಳೆ ಪ್ರಸಕ್ತ ಶೈಕ್ಷಣಿಕ ವರ್ಷದ ಸುತ್ತೋಲೆಯನ್ನು ಪ್ರಸ್ತಾಪಿಸಲಾಯಿತು. ಹಿಜಬ್ಗೆ ಕಾನೂನು ರೀತಿ ನಿರ್ಬಂಧ ಇಲ್ಲ, ಹೀಗಿದ್ದಾಗ ಸರ್ಕಾರ ಯಾಕೆ ಅಡ್ಡಿಪಡಿಸ್ತಾ ಇದೆ? ಅಲ್ಲದೆ ಶಾಸಕರೇ ಕಾಲೇಜು ಸಮಿತಿ ಹೆಸರಲ್ಲಿ ಆಡಳಿತವನ್ನು ಕೈಗೆತ್ತಿಕೊಂಡಿದ್ದಾರೆ. ಸಂಸದ ಅಥವಾ ಶಾಸಕ ಸರ್ಕಾರಿ ಆದೇಶವನ್ನು ಹೊರಡಿಸಲು ಅಧಿಕಾರ ಇಲ್ಲ. ಸಂವಿಧಾನದ 162ನೇ ಪರಿಚ್ಛೇದದ ಅಡಿಯಲ್ಲಿ ಇದಕ್ಕೆ ಅವಕಾಶವೇ ಇಲ್ಲ. ರಾಜೀವ್ ಗಾಂಧಿ, ಜಗಜೀವನ್ ರಾಮ್, ವಾಜಪೇಯಿ ಹೆಸರಲ್ಲಿ ಯೋಜನೆಗಳಿವೆ. ಈ ಜನಪರ ಯೋಜನೆಗಳಲ್ಲಿ ಶಾಸಕರು ಅಧಿಕಾರವನ್ನು ಚಲಾಯಿಸಬಹುದು, ಆದರೆ ಶಾಸಕರು ಸಂಸದರಿಗೆ ಸಮವಸ್ತ್ರದ ಹೆಸರಲ್ಲಿ ಅಧಿಕಾರ ಚಲಾಯಿಸುವಂತಿಲ್ಲ ಅಂತ ವಾದ ನಡೆಯಿತು. ಕೊನೆಗೆ ವಿವಾದದ ಬಗ್ಗೆ ಹೈಕೋರ್ಟ್ನ ಸಿಜೆ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆಯನ್ನು ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಕೋರ್ಟ್ ಆದೇಶವನ್ನು ನಾವೆಲ್ಲರೂ ಪಾಲನೆ ಮಾಡಬೇಕು, ಕಾಲೇಜುಗಳು ಇಂದಿನಿಂದ ಆರಂಭ ಆಗಿದೆ, ಅಂತಿಮ ತೀರ್ಪು ಬರೋವರೆಗೂ ನಾವೆಲ್ಲರೂ ಸಂಯಮದಿಂದ ಕಾಯಬೇಕು ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಅಲ್ಲದೆ ಏನೇ ಗೊಂದಲ ಇದ್ರೂ ಶಾಲೆ ಕಾಲೇಜುಗಳ ಆಡಳಿತ ಮಂಡಳಿ ಪೋಷಕರು ಪರಸ್ಪರ ಗೊಂದಲ ಬಗೆಹರಿಸಿಕೊಂಡು ಸೌಹಾರ್ದ ವಾತಾವರಣ ನಿರ್ಮಿಸಬೇಕು, ಈ ಮೂಲಕ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಸಿಎಂ ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯಾದ್ಯಂತ ಶಾಂತಿಯುತವಾಗಿ ಶಾಲಾ ಕಾಲೇಜುಗಳು ಆರಂಭವಾಗಿವೆ. ಶಿವಮೊಗ್ಗ ಸೇರಿದಂತೆ ಕೆಲವು ಕಡೆಗಳಲ್ಲಿ ಉದ್ದೇಶಪೂರ್ವಕವಾಗಿ ಹಿಜಬ್ ಗೊಂದಲ ಉಂಟಾಗಿದೆ. ಅಲ್ಲಿ ಡಿಸಿ ಎಸ್ಪಿ ಹೋಗಿ ವಿದ್ಯಾರ್ಥಿಗಳನ್ನು ಮನವೊಲಿಸೋ ಕೆಲಸ ಮಾಡಿದ್ದಾರೆ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಇನ್ನು ಹಿಜಬ್ ವಿಚಾರದಲ್ಲಿ ಕೋರ್ಟ್ ಆದೇಶ ಪಾಲಿಸಬೇಕು, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆದರೆ ಕ್ರಮ ಕೈಗೊಳ್ತೀವಿ ಅಂತ ಗೃಹ ಸಚಿವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಕೇಸರಿ ಶಾಲು ವರ್ಸಸ್ ಹಿಜಬ್ ವಿವಾದ ತಾರಕಕ್ಕೇರಿದೆ. ಮಂಡ್ಯದಲ್ಲಿ ವಿವಾದದ ಬಗ್ಗೆ ಸಚಿವ ಅಶ್ವಥ್ ನಾರಾಯಣ್ ಪ್ರಸ್ತಾಪ ಮಾಡಿದ್ದಾರೆ. ಪದವಿ ಪೂರ್ವ ಕಾಲೇಜುಗಳಲ್ಲಿ ನಿಗದಿ ಮಾಡಿರುವಂತಹ ಸಮವಸ್ತ್ರವನ್ನೇ ಪ್ರತಿಯೊಬ್ಬರೂ ಧರಿಸಬೇಕು. ಯಾವ ಕಾಲೇಜುಗಳಲ್ಲಿ ಸಮವಸ್ತ್ರ ನಿಗದಿ ಆಗಿಲ್ಲ ಅಲ್ಲಿ ಯಾರು ಏನ್ ಬೇಕಾದರೂ ಸಮವಸ್ತ್ರವನ್ನು ಧರಿಸಬಹುದು. ಹಿಜಬ್ ಕೇಸರಿ ಶಾಲು ಏನ್ ಬೇಕಾದರೂ ಹಾಕೊಳ್ಳಬಹುದು. ಕಾಲೇಜು ಆಡಳಿತ ಮಂಡಳಿಯಿಂದ ನಿರ್ಣಯವಾಗದ ಕಾಲೇಜಲ್ಲಿ ಇಷ್ಟ ಬಂದಂತ ಉಡುಪನ್ನು ಧರಿಸಬಹುದು ಅಂತ ಹೇಳಿದ್ದಾರೆ. ಇನ್ನು 430 ಡಿಗ್ರಿ ಕಾಲೇಜ್ ಹಾಗೇನೆ 325 ಕಾಲೇಜಲ್ಲಿ ಹಿಜಬ್ ಹಾಕುವಂತಿಲ್ಲ, ಹಠ ಹಿಡಿಯೋದು ಅವರಿಗೆ ಅವರೇ ಅನ್ಯಾಯ ಮಾಡಿಕೊಂಡ ಹಾಗೆ ಅಂತ ಹೇಳಿದ್ದಾರೆ. ಹಿಜಬ್ ಕೇಸರಿ ಶಾಲು ವಿವಾದದಿಂದ ಬಂದ್ ಆಗಿದ್ದ ಕಾಲೇಜುಗಳು ಇಂದಿನಿಂದ ಆರಂಭವಾಗಿದೆ. ಚಿಕ್ಕಮಗಳೂರಲ್ಲಿ ಕಾಲೇಜು ಆರಂಭವಾಗ್ತಾ ಇದ್ದಂತೆ ಹಿಜಬ್ ಕಿಚ್ಚು ಭುಗಿಲೆದ್ದಿದೆ. ಎಂಇಎಸ್ ಕಾಲೇಜಲ್ಲಿ ವಿದ್ಯಾರ್ಥಿನಿಯರು ಹಿಜಬ್ಗಾಗಿ ಪಟ್ಟು ಹಿಡಿದ್ರು. ಹಿಜಬ್ ಧರಿಸಿದ್ದ ವಿದ್ಯಾರ್ಥಿನಿಯರನ್ನ ಸಿಬ್ಬಂದಿ
ಕಾಲೇಜ್ ಗೇಟ್ ಬಳಿ ತಡೆದ್ರು. ಈ ವೇಳೆ ಕಾಲೇಜ್ ಗೇಟ್ ಮುಂಭಾಗ ಜನರು ಜಮಾಯಿಸಿದ್ರು. ಕಾಲೇಜ್ ಗೇಟ್ ನೂಕಿ ಕ್ಯಾಂಪಸ್ ಒಳಗಡೆ ವಿದ್ಯಾರ್ಥಿನಿಯರು ಬಂದಿದ್ದಾರೆ. ಕಾಲೇಜಿನ ಒಳಗಡೆ ವಿದ್ಯಾರ್ಥಿನಿಯರು ಪ್ರತಿಭಟನೆ ನಡೆಸಿದ್ರೆ ಇತ್ತ ಕಾಲೇಜಿನ ಹೊರಗಡೆ ಪೋಷಕರು ಪ್ರತಿಭಟನೆಯನ್ನು ನಡೆಸಿದ್ರು. ಸ್ಥಳಕ್ಕೆ ಚಿಕ್ಕಮಗಳೂರು ತಹಶೀಲ್ದಾರ್ ಕಾಂತರಾಜ್ ಭೇಟಿ ನೀಡಿ ವಿದ್ಯಾರ್ಥಿನಿಯರ ಮನವೊಲಿಕೆಗೆ ಪ್ರಯತ್ನಪಟ್ಟರು. ತಹಶೀಲ್ದಾರ್ ಮನವೊಲಿಕೆಗೆ ವಿದ್ಯಾರ್ಥಿಗಳು ಬಗಲಿಲ್ಲ. ಕಾಲೇಜು ಆವರಣದಲ್ಲಿ ಕೂತ್ಕೊಂಡು ವಿದ್ಯಾರ್ಥಿನಿಯರು ವಿ ವಾಂಟ್ ಜಸ್ಟಿಸ್ ಅಂತ ಘೋಷಣೆಯನ್ನು ಕೂಗಿದ್ದಾರೆ. ಇಂದಿನಿಂದ ಕಾಲೇಜು ಪುನರಾರಂಭ ಹಿನ್ನೆಲೆಯಲ್ಲಿ ಯಾವುದೇ ಗಲಾಟೆಗಳು ಆಗದಿರಲಿ ಅಂತ ಕಾಲೇಜು ಸುತ್ತಮುತ್ತ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿತ್ತು. ಆದರೆ ಚಿಕ್ಕಮಗಳೂರಿನ ಎಂಇಎಸ್ ಕಾಲೇಜಲ್ಲಿ ಸರ್ಕಾರದ ಆದೇಶ ಉಲ್ಲಂಘನೆಯಾಗಿದೆ. ಕಾಲೇಜಿನ ಒಳಗೆ ಪಿಎಫ್ಐ ಮುಖಂಡರು ಬಂದು ವಿದ್ಯಾರ್ಥಿನಿಯರ ಜೊತೆ ಮಾತುಕತೆ ನಡೆಸಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಪೊಲೀಸರು ಯಾವುದೇ ಕ್ರಮವನ್ನು ಕೈಗೊಳ್ಳದೆ ಸೈಲೆಂಟ್ ಆಗಿದ್ರು. ತುಮಕೂರಿನ ಪಬ್ಲಿಕ್ ಸ್ಕೂಲ್ ಮುಂದೆ ದೊಡ್ಡ ಹೈ ಡ್ರಾಮಾ ನಡೆಯಿತು. ಹಿಜಾಬ್ ಧರಿಸಿ ಬಂದಿದ್ದ ವಿದ್ಯಾರ್ಥಿನಿಯರು ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಎಂಪ್ರೆಸ್ ಕಾಲೇಜಿಂದ ಟೌನ್ ಹಾಲ್ ಅಂತ ವಿದ್ಯಾರ್ಥಿನಿಯರು ತೆರಳಿದ್ರು. ಈ ವೇಳೆ ಅಲ್ಲಾಹು ಅಕ್ಬರ್ ಅಂತ ಅವರು ಸಾಗಿದ್ದಾರೆ ಘೋಷಣೆಗಳನ್ನು ಕೂಗ್ತಾ. ಹಿಜಾಬ್ ತ್ಯಜಿಸಲ್ಲ, ಶಾಲೆಗೆ ಹೋಗಲ್ಲ ಅಂತ ವಿದ್ಯಾರ್ಥಿನಿಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ 30ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ತರಗತಿ ಬಹಿಷ್ಕರಿಸಿ ಕಾಲೇಜಿಂದ ವಾಪಸ್ಸಾಗಿದ್ದಾರೆ. ಪೊಲೀಸರ ಮನವೊಲಿಕೆಗೂ ಬಗ್ಗದ ವಿದ್ಯಾರ್ಥಿನಿಯರು ಮನೆಗೂ ಹೋಗದೆ ಶಾಲೆಗೂ ಹೋಗದೆ ಹೈ ಡ್ರಾಮಾ ಮಾಡಿದ್ದಾರೆ. ಇನ್ನು ಶಿವಮೊಗ್ಗದ ಡಿವಿಎಸ್ ಕಾಲೇಜಲ್ಲಿ ವಿದ್ಯಾರ್ಥಿನಿಯರು ಹಿಜಬ್ಗಾಗಿ ಪಟ್ಟು ಹಿಡಿದು ತರಗತಿಯನ್ನು ಬಹಿಷ್ಕಾರ ಮಾಡಿದ್ದಾರೆ. ಅಲ್ಲದೆ ಕಾಲೇಜು ಆವರಣದ ಮುಂದೆ ಹಿಜಬ್ ಬೇಕು ಅಂತ ವಿದ್ಯಾರ್ಥಿಗಳು ಪೋಷಕರು ಪಟ್ಟನ್ನು ಹಿಡಿದ್ರು. ಈ ವೇಳೆ ಮಾತನಾಡಿದ ಒಬ್ಬ ವಿದ್ಯಾರ್ಥಿನಿ, ಹಿಜಬ್ ನಮ್ಮ ಹೆಮ್ಮೆ, ಪ್ರಾಣ ಹೋದ್ರೂ ನಾವು ಹಿಜಬ್ ತೆಗೆಯುವುದಿಲ್ಲ, ಹಿಜಬ್ ಹಾಕಿ ಹಾಕ್ತೀವಿ, ಕೋರ್ಟ್ ಆದೇಶ ನಮಗೆ ಬೇಕಾಗಿಲ್ಲ, ಯಾವುದೇ ಕಾರಣಕ್ಕೂ ಹಿಜಬ್ ತೆಗೆದು ಕಾಲೇಜ್ಗೆ ನಾವು ಬರಲ್ಲ ಅಂತ ಪಟ್ಟನ್ನು ಹಿಡಿದ್ರು. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನ ಕಾಲೇಜ್ಗೂ ಹಿಜಬ್ ಕಿಚ್ಚು ವ್ಯಾಪಿಸದೆ ನಗರದ ಆರ್ಸಿ ಕಾಲೇಜಲ್ಲಿ ವಿದ್ಯಾರ್ಥಿನಿಯರು ಹಿಜಬ್ ಬುರ್ಕಾ ಧರಿಸಿಯೇ ಕಾಲೇಜಿಗೆ ಬಂದಿದ್ರು. ಈ ವೇಳೆ ಕಾಲೇಜ್ ಸಿಬ್ಬಂದಿ ಹಿಜಬ್ ಧರಿಸಿದ್ದವರಿಗೆ ಕಾಲೇಜು ಒಳಗಡೆ ಪ್ರವೇಶ ಇಲ್ಲ ಅಂತ ಹೇಳಿದ್ದಾರೆ. ವಿದ್ಯಾರ್ಥಿನಿಯರು ನಾವು ಯಾಕೆ ಹಿಜಬ್ ತೆಗಿಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಹಿಜಬ್ ನಮ್ಮ ಹಕ್ಕು, ಹಿಜಬ್ ತೆಗಿಯಲ್ಲ, ಹಿಜಬ್ ಹಾಕೊಂಡೆ ನಾವು ಕ್ಲಾಸಲ್ಲಿ ಕೂರ್ತೀವಿ ಅಂತ ವಿದ್ಯಾರ್ಥಿನಿಯರು ಪಟ್ಟನ್ನು ಹಿಡಿದ್ರು. ಹಿಜಬ್ ವಿವಾದ ಬಹಳ ಕ್ಲಿಷ್ಟಕರ ಸನ್ನಿವೇಶಕ್ಕೆ ತಲುಪಿಬಿಟ್ಟಿದೆ. ಇದರಿಂದಾಗಿ ಮುಸ್ಲಿಂ ಸಮುದಾಯ ಆತಂಕದ ಸ್ಥಿತಿಯಲ್ಲಿದೆ ಅಂತ ಬೆಂಗಳೂರಲ್ಲಿ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಾಫಿ ಸಹದಿ ಹೇಳಿದ್ದಾರೆ. ಇನ್ನು ಕೋರ್ಟ್ನ ಮಧ್ಯಂತರ ಆದೇಶ ವಸ್ತ್ರ ಸಂಹಿತೆ ಇರುವಂತಹ ಕಾಲೇಜುಗಳಲ್ಲಿ ಮಾತ್ರ ಅಂತ ಹೇಳಿದೆ. ಮುಸ್ಲಿಮರಿಗೆ ಹಿಜಾಬ್ ಜೊತೆಗೆ ಶಿಕ್ಷಣವೂ ಮುಖ್ಯವಾಗಿದೆ. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ತೀರ್ಮಾನ ಕೈಗೊಳ್ಳಬೇಕು ಅಂತ ಶಾಫಿ ಸಹದಿ ಹೇಳಿದ್ದಾರೆ. ರಾಮನಗರದ ಡಿಗ್ರಿ ಕಾಲೇಜಲ್ಲಿ ಹಿಜಬ್ಗೆ ಹಠ ಹಿಡಿದಿದ್ದ ವಿದ್ಯಾರ್ಥಿನಿಯರ ಬೆನ್ನಿಗೆ ಕಾಂಗ್ರೆಸ್ ಮುಖಂಡರು ನಿಂತಿದ್ದಾರೆ. ಹಿಜಬ್ಗಾಗಿ 20ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಹಠ ಹಿಡಿದಿದ್ರು. ಕಾಲೇಜಿನ ಮುಂಭಾಗ ಪ್ರತಿಭಟನೆ ನಡೆಸಿದ್ದಾರೆ. ವಿದ್ಯಾರ್ಥಿಗಳ ಜೊತೆ ಅವರ ಪೋಷಕರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಇನ್ನು ಎಸ್ಎಸ್ಆರ್ಜಿ ಕಾಲೇಜಲ್ಲಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಹಿಜಬ್ಗಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಹಿಜಬ್ ಧರಿಸಿ ತರಗತಿ ಒಳಗಡೆ ಬಿಡುವಂತೆ ವಿದ್ಯಾರ್ಥಿನಿಯರು ಪಟ್ಟನ್ನು ಹಿಡಿದ್ರು. ತರಗತಿ ಒಳಗಡೆ ಬಿಡದೇ ಇದ್ದಾಗ ಪ್ರತಿಭಟನೆ ಮಾಡಿದ್ರು. ಅಲ್ಲದೆ ವಿದ್ಯಾರ್ಥಿಗಳು ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿದ್ದಾರೆ. ಇನ್ನು ಬೆಳಗಾವಿಯ ಲಿಂಗರಾಜ್ ಕಾಲೇಜಲ್ಲೂ ಕ್ಲಾಸ್ ಬಹಿಷ್ಕರಿಸಿ ವಿದ್ಯಾರ್ಥಿಗಳು ಮನೆಗೆ ವಾಪಸ್ ಹೋದರು. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನಾಡೋಜ ಚನ್ನವೀರ ಕಣವಿ ಅಂತ್ಯ ಸಂಸ್ಕಾರ ಪೊಲೀಸ್ ಗೌರವಗಳೊಂದಿಗೆ ನೆರವೇರಿದೆ. ವೀರಶೈವ ಧರ್ಮದ ಪ್ರಕಾರ ಪುತ್ರ ಶಿವಾನಂದ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿದರು. ಗಾಳಿಯಲ್ಲಿ 3 ಸುತ್ತು ಗುಂಡು ಹಾರಿಸಿ ಗೌರವವನ್ನು ಸಲ್ಲಿಸಲಾಯಿತು. ಕಣವಿ ಇಷ್ಟದಂತೆ ತಮ್ಮ ಫಾರ್ಮ್ ಹೌಸ್ನಲ್ಲಿರುವಂತಹ ಪತ್ನಿ ಶಾಂತಾದೇವಿ ಸಮಾಧಿ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿದೆ. ಅಂತ್ಯ ಸಂಸ್ಕಾರದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಉಸ್ತುವಾರಿ ಸಚಿವ ಹಾಲಪ್ಪ ಆಚಾರ್, ಶಾಸಕ ಅರವಿಂದ ಬೆಲ್ಲದ್ ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ಸಾಹಿತಿಗಳು, ಜನಪ್ರತಿನಿಧಿಗಳು, ಮಠಾಧೀಶರು ಸೇರಿದಂತೆ ಸಹಸ್ರಾರು ಜನರು ಅಂತಿಮ ದರ್ಶನವನ್ನು ಪಡ್ಕೊಂಡ್ರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಿಂಡಿ ಅಣೆಕಟ್ಟಿಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಅಂಕೋಲಾ ತಾಲೂಕಿನ ಹೊನ್ನಾಳಿ ಗ್ರಾಮದಲ್ಲಿ ಗಂಗಾವಳಿ ನದಿಗೆ ಅಡ್ಡಲಾಗಿ ಕಿಂಡಿ ಅಣೆಕಟ್ಟು ನಿರ್ಮಿಸಲು ಸರ್ಕಾರ ಮುಂದಾಗಿದೆ. ಆದರೆ ಹೊನ್ನಾಳಿ ಗ್ರಾಮ ಸೇರಿ ಸುತ್ತಮುತ್ತಲಿನ ಹಳ್ಳಿಯ ಜನರು ಈ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಂಗಾವಳಿ ನದಿ ಪಾತ್ರದಲ್ಲಿ ಸಾವಿರಾರು ಕುಟುಂಬಗಳು ವಾಸ ಮಾಡಿಕೊಂಡಿವೆ. ಕದ್ರಾ ಮತ್ತು ಕೊಡಸಳ್ಳಿ ಜಲಾಶಯದ ನೂರಾರು ನಿರಾಶ್ರಿತರ ಕುಟುಂಬಗಳಿಗೆ ಈ ಗಂಗಾವಳಿ ನದಿ ತೀರದಲ್ಲಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಕಿಂಡಿ ಅಣೆಕಟ್ಟು ನಿರ್ಮಾಣವಾದರೆ ಮತ್ತೆ ಕುಟುಂಬಗಳು ನಿರಾಶ್ರಿತವಾಗ್ತವೆ. ಹೀಗಾಗಿ ಕಿಂಡಿ ಅಣೆಕಟ್ಟು ನಿರ್ಮಾಣಕ್ಕೆ ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಮುದ್ರದಲ್ಲಿ ಮುಳುಗ್ತಾ ಇದ್ದ 3 ಪ್ರವಾಸಿ ವಿದ್ಯಾರ್ಥಿಗಳನ್ನು ಲೈಫ್ ಗಾರ್ಡ್ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದ ಮುರುಡೇಶ್ವರ ಕಡಲ ತೀರದಲ್ಲಿ ಘಟನೆ ನಡೆದಿದೆ. 16 ಕಾಲೇಜ್ ವಿದ್ಯಾರ್ಥಿಗಳು ಶಿವಮೊಗ್ಗದಿಂದ ಮುರುಡೇಶ್ವರಕ್ಕೆ ಬಂದಿದ್ರು. ನೀರಲ್ಲಿ ಈಜೋಕೆ ಇಳಿದಿದ್ದಾಗ 3 ಅಲೆಗಳ ಅಬ್ಬರಕ್ಕೆ ಸಿಲುಕಿದ್ರು. ಮುಳುಗ್ತಾ ಇದ್ದವರನ್ನ ಮುರುಡೇಶ್ವರದ ಓಷಿಯನ್ ಅಡ್ವೆಂಚರ್ ಬೋಟಿನ ಸಹಾಯದಿಂದ ಲೈಫ್ ಗಾರ್ಡ್ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ.
ಸಾಮಾಜಿಕ ಜಾಲತಾಣಗಳಲ್ಲಿ ಜೈನ ಧರ್ಮ ಗುರುಗಳ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಿನ್ನೆಲೆಯಲ್ಲಿ ಜೈನ ಸಮುದಾಯದ ಮುಖಂಡರು ಮೌನ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸದಲ್ಲಿ ಮೌನ ಪ್ರತಿಭಟನೆ ನಡೆಸಿದ ಮುಖಂಡರು ಸಾಮಾಜಿಕ ಜಾಲತಾಣದಲ್ಲಿ ಟೀಕಿಸುವವರು ನಿಂದಿಸುವವರನ್ನು ಶಿಕ್ಷೆಗೆ ಒಳಪಡಿಸಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಎನ್ಆರ್ಪುರದ ಜೈನ ಮಠದ ಸ್ವಸ್ತಿ ಶ್ರೀ ಲಲಿತಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ವರ್ಯ ಮಹಾಸ್ವಾಮೀಜಿ ಪಾಲ್ಗೊಂಡಿದ್ದರು. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಸೋಂಕು ಇಳಿಮುಖವಾಗ್ತಾ ಇದೆ. ಇವತ್ತು ಒಂದೇ ದಿನ ರಾಜ್ಯದಲ್ಲಿ 1894 ಹೊಸ ಕೊರೋನಾ ಕೇಸಸ್ ದಾಖಲಾಗಿದೆ. ಕಳೆದ 24 ಗಂಟೆಗಳಲ್ಲಿ 24 ಮಂದಿ ಕೊರೋನಾ ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಬೆಂಗಳೂರಲ್ಲಿ 835 ಕೇಸ್ ಪತ್ತೆಯಾಗಿದ್ದು ನಾಲ್ವರು ಮೃತಪಟ್ಟಿದ್ದಾರೆ. ಇವತ್ತು 5418 ಮಂದಿ ವಿವಿಧ ಆಸ್ಪತ್ರೆಗಳಿಂದ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನು ರಾಜ್ಯದಲ್ಲಿ ಪಾಸಿಟಿವಿಟಿ ದರ ಶೇಕಡಾ 1.90%. ವೆಲ್ಕಮ್ ಬ್ಯಾಕ್. ಉಳಿದಿರುವಂತಹ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಪುನೀತ್ ನಮ್ಮನ್ನಗಲಿ 3 ತಿಂಗಳುಗಳೇ ಕಳೆದರೂ ಅಭಿಮಾನಿಗಳ ಪ್ರೀತಿ ಅಭಿಮಾನ ಮಾತ್ರ ಕಡಿಮೆಯಾಗ್ತಾ ಇಲ್ಲ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿವಾಸಕ್ಕೆ ಅರ್ಜುನ್ ಸರ್ಜಾ ದಂಪತಿ ಭೇಟಿ ನೀಡಿ ಪುನೀತ್ ಪತ್ನಿ ಅಶ್ವಿನಿ ಅವರಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಇತ್ತೀಚೆಗೆ ನಟ ಶಿವರಾಜ್ ಕುಮಾರ್ ತಮಿಳುನಾಡು ಸಿಎಂ ಸ್ಟಾಲಿನ್ ಅವರನ್ನು ಭೇಟಿಯಾಗಿದ್ದರು. ಇವತ್ತು ಚೆನ್ನೈನ ರಾಜ್ಯಪಾಲರ ಮನೆಯಲ್ಲಿ ಉಪರಾಷ್ಟಪತಿ ವೆಂಕಯ್ಯನಾಯ್ಡು ಅವರನ್ನ ಶಿವಣ್ಣ ಭೇಟಿ ಮಾಡಿದ್ರು. ಈ ವೇಳೆ ಪುನೀತ್ ನಿಧನಕ್ಕೆ ವೆಂಕಯ್ಯನಾಯ್ಡು ಸಾಂತ್ವನ ಹೇಳಿದ್ದಾರೆ. ಅಲ್ಲದೆ ಮೈಸೂರಿನ ಶಕ್ತಿಧಾಮಕ್ಕೆ ಭೇಟಿ ನೀಡುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಕನ್ನಡತಿಯರಾದ ರಶ್ಮಿಕಾ ಪೂಜಾ ಹೆಗಡೆ ಶ್ರೀಲೀಲಾ ತೆಲುಗಿನಲ್ಲಿ ಮಿಂಚ್ತಾ ಇದ್ದಾರೆ. ಅದೇ ಹಾದಿಯಲ್ಲಿ ಕನ್ನಡದ ಮತ್ತೊಬ್ಬ ಉದಯೋನ್ಮುಖ ನಟಿ ಟಾಲಿವುಡ್ಗೆ ಹಾರಿದ್ದಾರೆ. ಸುಶ್ಮಿತಾ ದಾಮೋದರ್ ಎಂಬ ಬ್ಯೂಟಿ ಕನ್ನಡದಲ್ಲಿ ಡಾರ್ಕ್ ಫ್ಯಾಂಟಸಿ ಎಂಬ ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾ ರಿಲೀಸ್ ಆಗೋ ಮುನ್ನವೇ ತೆಲುಗಿನಿಂದ ಆಫರ್ ಬಂದಿದ್ದು ಚಾಯ್ ಕಹಾನಿ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಲಿದ್ದಾರೆ. ಕೋಲ್ಕತ್ತಾದ ಈಡನ್ ಗಾರ್ಡನ್ ಮೈದಾನದಲ್ಲಿ ವೆಸ್ಟ್ ಇಂಡೀಸ್ ಭಾರತ ನಡುವೆ ಮೊದಲ ಟಿ20 ಪಂದ್ಯ ನಡೀತಾ ಇದೆ. ಟಾಸ್ ಗೆದ್ದ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದ್ದಾರೆ. ಟಾಸ್ ಸೋತು ಬ್ಯಾಟಿಂಗ್ ಮಾಡುತ್ತಿರುವಂತಹ ವೆಸ್ಟ್ಇಂಡೀಸ್ಗೆ ಆರಂಭಿಕ ಆಘಾತ ಎದುರಾಗಿದೆ. ಇತ್ತೀಚಿನ ವರದಿ ಬಂದಾಗ 5 ವಿಕೆಟ್ ನಷ್ಟಕ್ಕೆ 96 ರನ್ ಗಳಿಸಿದೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಟಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು.